ಮೈಸೂರಿಂದ ಸತೀಶ್ ಅಂತ ಕಾಲ್ ಮಾಡಿದ್ದಾರೆ. ನಮಸ್ಕಾರ ಸತೀಶ್ ಅವರೇ. ನಮಸ್ಕಾರ ಸರ್. ಸ್ವಲ್ಪ ನಮಸ್ತೆ ಜೋರಾಗಿ ಹೇಳಿ, ನಮ್ಮ ಸಮಸ್ಯೆ ಏನು, ಪ್ರಶ್ನೆ ಏನು ಕೇಳಿ. ಡಾಕ್ಟರ್ ಹತ್ರ ಮಾತಾಡ್ತಿದ್ದೀನಿ. ಹೇಳಿ ಹೇಳಿ ಸತೀಶ್, ಮಾತಾಡ್ತಾ ಇದ್ದೀನಿ. ನಮಸ್ಕಾರ. ನಮಸ್ತೆ. ನಮಸ್ಕಾರ ಸರ್. ನಮಸ್ತೆ ಹೇಳಿ. ನಾನೊಂದು ಮದುವೆಗೆ ಒಂದು 7 ವರ್ಷ ಆಯ್ತು. ಹಾ ಹಾ. ಒಂದು 5 ಇಯರ್ಸ್ ಇಂದ ಶಿಕ್ಷಣದಲ್ಲಿ ಒಂಥರ ಇತ್ತಿಟ್ಟು ಇತ್ತಿಟ್ಟಾಗಿ ಬರುತ್ತೆ. ಏನ್ ಬರ್ತೆ? ನಿಮ್ಮ ಶ್ರೀಮತಿಯವರಿಗೆ ಬಿಳಿ ಬಟ್ಟೆ ಹೋಗ್ತಾ ಇದೆಯಾ? ನಿಮ್ಮ ಶ್ರೀಮತಿಯವರಿಗೆ ವೈಟ್ ಡಿಸ್ಚಾರ್ಜ್ ಆಗ್ತಾ ಇದೆಯಾ? ಬಿಳಿ ಬಟ್ಟೆ ಹೋಗ್ತಾ ಇದೆಯಾ? ಅವ್ರಿಗೂ ಇರ್ಬೋದಂತ ಕಾಣ ಮಾಡಿಲ್ಲ. ಆಮೇಲೆ ಈಗ ಮತ್ತೇನಂದ್ರೆ ಸೆಕ್ಸ್ ಅಲ್ಲಿ ಜಾಸ್ತಿ ಇನ್ವಾಲ್ವ್ ಆಗಕ್ ಆಗಲ್ಲ. ಏನ ನಿಮಿರಿಕೆ ಆಗ್ತಾ ಇಲ್ವಾ? ನಿಮಿರಿಕೆ ಸ್ವಲ್ಪ ಕಡಿಮೆ ಕಡಿಮೆ ಆಗಿದೆ ಅಥವಾ ಬೇಗ ಔಟ್ ಆಗ್ಬಿಡ್ತದ? ಇಲ್ಲ ಸರ್, ಬೇಗ ಇದಾಗುತ್ತೆ ಸರ್. ನಿಮಿರಿಕೆ ನಿಮಿರಿಕೆ ಸ್ವಲ್ಪ ಕಡಿಮೆ ಆಗಿದೆ. ಬೇರೆ ಏನಾದ್ರೂ ಪರೀಕ್ಷೆಗಳು ಮಾಡಿಸಿದ್ರಾ? ಶುಗರ್ ಏನಾದ್ರೂ ಇದೆಯಾ ನಿಮ್ಗೆ? ಒಂದ್ಸರಿ ರಕ್ತ ಪರೀಕ್ಷೆ ಮಾಡಿಸ್ಬಿಡಿ. ಶುಗರ್ ಇರೋ ಸಾಧ್ಯತೆ ಇದೆ, ಡಯಾಬಿಟಿಸ್ ಇರೋ ಸಾಧ್ಯತೆ ಇದೆ. ತುಂಬಾ ವೈಟ್ ಏನಾದ್ರೂ ಜಾಸ್ತಿ ಆಗಿದ್ದೀರಾ? ಇಲ್ಲ, ವೈಟ್ ಒಂದು ನಾರ್ಮಲ್ ಆಗಿದೆ, ಅದೇ ತರ ಇದ್ದೀರಾ? ಎಷ್ಟು ಏನಾಗಿದೆ? ಎಷ್ಟು ಕೆಜಿ ಇದ್ದೀರಿ? 83. ಹೈಟ್ ಎಷ್ಟಿದ್ದೀರಿ? ಹೈಟ್ ಒಂದು 5'6". ಹಾ ಹಾ, ಸ್ವಲ್ಪ ಜಾಸ್ತಿ ಆಯ್ತು ತೂಕ, ಸ್ವಲ್ಪ ಒಬಿಸಿಟಿ ಇದೆ. ನಿಮಗೆ ಈ ಫಂಗಲ್ ಇನ್ಫೆಕ್ಷನ್ ಆಗಿದೆ, ಕ್ಯಾಂಡಿಡಿಯಾಸಿಸ್ ಅಂತ, ಬೂಸ್ಟ್ ಇನ್ಫೆಕ್ಷನ್. ಈಸ್ಟ್ ಈ ಬ್ರೆಡ್ಗೆಲ್ಲ ಬರ್ತೇನೆ ಬರುತ್ತಲ್ಲ, ಅದು ಫಂಗಲ್ ಇನ್ಫೆಕ್ಷನ್. ಅದರಲ್ಲಿ ಏನಾಗುತ್ತೆ, ಈ ಶಿಷ್ಣುವಿನ ಮೇಲೆ, ಅದರ ತಲೆ ಮೇಲೆ, ಅಂದರೆ ಈ ಗ್ಲ್ಯಾನ್ಸ್ ಪೀನಿಸ್ ಮೇಲೆ ಈ ಬಿಳಿ ಲೇಯರ್ ದ್ರವ ಕೂತ್ಕೊಳ್ಳುತ್ತೆ. ಎಷ್ಟೇ ವಾಶ್ ಮಾಡಿದ್ರು ಮಾರನೇ ದಿವಸ ಮತ್ತೆ ಕೂತ್ಕೊಳ್ಳುತ್ತೆ. ಬಹುತೇಕ ಈ ಇಂತಹ ಸಂದರ್ಭಗಳಲ್ಲಿ ಮಹಿಳೆಗೂ ಇರುತ್ತದೆ. ಆದ್ರೆ ಮಹಿಳೆಗೆ ಒಳಗಡೆ ಇರೋದ್ರಿಂದ ಹೊರಗಡೆ ಕಾಣಿಸ್ತಿರಲ್ಲ, ಯೋನಿ ಒಳಗಡೆ ಆಳವಾಗಿ ತಳದಲ್ಲಿ ಕುಳಿತಿರ್ತದೆ ಇನ್ಫೆಕ್ಷನ್. ಅಂದ ಮೇಲ್ನೋಟಕ್ಕೆ ಅವ್ರಿಗೇನು ಅಷ್ಟು ಕಂಡು ಬರ್ತಾ ಇರೋದಿಲ್ಲ. ಈಗ 90% ಒಬ್ಬರಿಗೆ ಇನ್ಫೆಕ್ಷನ್ ಇದೆ ಅಂದ್ರೆ ಅವರ ಸಂಗಾತಿಗೂ ಇದೆ ಅಂತ ನಾವು ಊಹೆ ಮಾಡ್ಕೊಂಡು ಬಿಡ್ಬೋದು. ಇದು ನಿಮಗೆ ಕ್ಯಾಂಡಿಡಿಯಾಸಿಸ್ ಅಂತ ಆಗಿದೆ ಅಂದ್ರೆ ಈಸ್ಟ್ ಇನ್ಫೆಕ್ಷನ್ ಬೂಸ್ಟ್ ಆಗ್ತದಲ್ಲ, ಅದು ಅದಕ್ಕೆ ಈ ಕ್ಯಾಂಡಿಡ್ ವಿ ಮಾತ್ರೆಗಳು ಬರ್ತದೆ ಯೋನಿಗೆ ಹಾಕ್ಕೊಳ್ಳೋ ಮಾತ್ರೆ. ನಿಮ್ಮ ಶ್ರೀಮತಿಯವ್ರಿಗೆ ಡೈಲಿ ನೈಟ್ ಒಂದು ಮಾತ್ರೆ ಹಾಕ್ಕೊಳ್ಳೋಕ್ಕೆ ಹೇಳಿ. ಜೊತೆಗೆ ನಿಮಗೆ ಈ ಕ್ಯಾಂಡಿಡ್ ಜೆಲ್ ಅಂತ ಬರ್ತದೆ, ಅದನ್ನು ಹಚ್ಕೊಳ್ಳ, ಕ್ಯಾಂಡಿಡ್ ಬಿ ಜೆಲ್ ಅಥವಾ ಕ್ಯಾಂಡಿಡ್ ಜೆಲ್. ಆ ಜೆಲ್ನ ಈ ಶಿಷ್ಟ ಮೇಲೆ ದಿನ ಸವರ್ಕೊಳ್ಳೋದು ಒಂದು ವಾರ. ಜೊತೆಗೆ ಮಾತ್ರೆಗಳನ್ನು ಬರ್ತದೆ, ಯಾವುದಕ್ಕೂ ಒಂದ್ಸಾರಿ ನಿಮ್ಮ ಕುಟುಂಬ ವೈದ್ಯರಿಗೆ ತೋರಿಸ್ಬಿಟ್ಟು ಈ ಮಾತ್ರೆಗಳನ್ನ ತೆಗೆದುಕೊಳ್ಳೋದು ಒಳ್ಳೇದು. ಏನೇ ಆಗಲಿ ಶುಚಿತ್ವ ಕಾಪಾಡಿ. ಡೈಲಿ 2-3 ಸಾರಿ ಉಗುರು ಬೆಚ್ಚಗಿರೋ ನೀರಲ್ಲಿ ಒಂಚೂರು ಉಪ್ಪು ಹಾಕಿ ಅಥವಾ ಒಂದು 1 ಸ್ಪೂನ್ ಡೆಟಾಲ್ ಅಥವಾ ಸ್ಯಾವ್ಲಾನ್ ಹಾಕಿ ಅದರಲ್ಲಿ ತೊಳ್ಕೊಳ್ಳಿ, ಅದರಲ್ಲೇ ಬಹುತೇಕ ಇದಾಗುತ್ತೆ. ಆಮೇಲೆ ಇನ್ನೂ ಒಂದು ಬಹಳ ಮುಖ್ಯವಾದ ವಿಚಾರ ಅಂದರೆ ಒಳ ಉಡುಪುಗಳನ್ನ, ನಿಮ್ಮ ಮತ್ತು ನಿಮ್ಮ ಶ್ರೀಮತಿಯರ ಒಳ ಉಡುಪುಗಳನ್ನ ದಿನ ಬಿಸಿನಲ್ಲಿ ಉಬ್ಬೆಗಾಗ್ತಂಗೆ, ಕಾಸ್ಟಿಕ್ ಸೋಡಾ ಹಾಕ್ಬಿಟ್ಟು ಉಬ್ಬೆಗಾಗ್ತಂಗೆ ಕುದಿಸಿ, ಆಗೇನಾಗುತ್ತೆ ಅಲ್ಲಿರತಕ್ಕಂಥ ಎಲ್ಲ ಕ್ರಿಮಿಗಳು ಸಾಯ್ತವೆ. ನಾವು ಬರೀ ಶುಚಿತ್ವ ಕಾಪಾಡ್ಬಿಟ್ರೆ ಸಾಕಾಗಲ್ಲ, ಮತ್ತೆ ಅಲ್ಲಿಂದ ವಾಪಸ್ ಬರ್ತದೆ. ಇದು ಹೈಜಿನಿಕ್ ಸಂಬಂಧಿಸಿದ್ದು, ನೀವು ಶುಚಿತ್ವ ಕಾಪಾಡಿದ್ರೆ ಈ ಕಾಯಿಲೆ. ಸತೀಶ್ ಅವರೇ ಥ್ಯಾಂಕ್ ಯು ನಮ್ಮ ಜೊತೆ ಮಾತಾಡೋದಕ್ಕೆ, ಕರೆ ಮಾಡಿದ್ದೀವಿ.